ಈ ಭೂಮಿಯ ಮೇಲೆ ಅಡಕವಾಗಿರುವ ವಿಸ್ಮಯಕಾರಿ ಶಕ್ತಿಯನ್ನು ಯಾರಿಂದಲೂ ಅಳತೆ ಮಾಡಲು ಸಾಧ್ಯವಿಲ್ಲ. ಅಂತಹ ಶಕ್ತಿಯನ್ನು ಪರೀಕ್ಷಿಸಿಯೇ ತೀರುತ್ತೇನೆ ಅಂದುಕೊಂಡರೂ ಒಂದಲ್ಲ ಒಂದು ರೀತಿಯಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತೆ. ಅಂತಹ ಅದೆಷ್ಟೋ ವಿಸ್ಮಯಕಾರಿ ಶಕ್ತಿಗಳು ಮಾಡಿರುವ ಚಮತ್ಕಾರಗಳನ್ನು ನಾವು ಇಂದಿಗೂ ನೋಡಬಹುದು. ಹಾಗೆ ಕಾಣದಂತಹ ನಿಗೂಢ ಶಕ್ತಿಗಳು ಸೃಷ್ಟಿಸಿರುವಂತಹ ಪವಾಡಗಳನ್ನು ಇಂದಿಗೂ ಪರೀಕ್ಷಿಸಬಹುದು. ಹಾಗೆ ಪವಾಡಗಳನ್ನು ಸೃಷ್ಟಿಸಿ ವಿಸ್ಮಯಕಾರಿ ರೀತಿಯಲ್ಲಿ ಎಲ್ಲರ ಕಣ್ಣಿಗೂ ಕಾಣಿಸಿಕೊಳ್ಳುತ್ತಾ ಚಮತ್ಕಾರಗಳನ್ನು ಮಾಡುತ್ತಿರೋ ಒಂದು ನಿಗೂಢ ಶಕ್ತಿಯೇ ನಮ್ಮ ಇಂದಿನ ದೇವರ ಆಟ. ಈ ಭೂಮಂಡಲವೇ ಒಂದು ರಹಸ್ಯಕಾರಿ ತಾಣ. ವಿಸ್ಮಯಕಾರಿ ತಾಣ. ಈ ಒಂದು ಭೂಮಿಯ ಮೇಲೆ ನಡೆಯುವಂಥ ವಿಸ್ಮಯ ವಿಚಿತ್ರಗಳು ನಮ್ಮನ್ನು ಇಂದಿಗೂ ವಿಸ್ಮಿತರನ್ನಾಗಿಸುತ್ತವೆ. ಇನ್ನು ಕೆಲವೊಂದು ಬಾರಿ ಆಶ್ಚರ್ಯಚಕಿತರನ್ನಾಗಿಸುತ್ತವೆ. ನಾವು ಯಾವುದನ್ನು ನಂಬಿದ್ರೂ ಕಣ್ಣಾರೆ ಕಂಡರೂ ಒಪ್ಪಿಕೊಳ್ಳದಿದ್ದಾಗ ಎಲ್ಲವನ್ನು ನಾವು ಒಪ್ಪಿಕೊಳ್ಳುವಂತೆ ಮಾಡಿಬಿಡುತ್ತವೆ. ಅಂತಹ ಅಗೋಚರ ಶಕ್ತಿಗಳು ಈ ರಹಸ್ಯಕಾರಿ ಭೂಮಿಯಲ್ಲಿ ವಿಚಿತ್ರಗಳನ್ನು ಸೃಷ್ಟಿ ಮಾಡುತ್ತಲೇ ಬಂದಿವೆ. ಅಂತಹ ವಿಸ್ಮಯಕಾರಿ ಶಕ್ತಿಯೊಂದು ವಿಚಿತ್ರಗಳನ್ನು ಕಣ್ಣಿಗೆ ಕಾಣುವಂಥ ಚಮತ್ಕಾರಗಳನ್ನು ಮಾಡುತ್ತಾ ಇಲ್ಲಿನ ಒಂದು ರಹಸ್ಯಕಾರಿ ಸ್ಥಳದಲ್ಲಿ ಕರೆದಂತೆ ಕಣ್ಣೆದುರು ಬಂದು ಕಾಣಿಸಿಕೊಂಡು ಅಚ್ಚರಿಯನ್ನುಂಟು ಮಾಡುತ್ತಿದೆ. ಹಾಗೆ ಪ್ರೀತಿಯಿಂದ ಭಯ ಭಕ್ತಿಯಿಂದ ನಾನು ನಿನ್ನನ್ನು ನೋಡಲೇಬೇಕು ಎಂದು ಕೇಳಿಕೊಂಡರೆ ವಿಸ್ಮಯಕಾರಿ ಶಕ್ತಿಯೊಂದು ಇಲ್ಲಿನ ಸ್ಥಳದಲ್ಲಿಯೇ ನಾಗರಹಾವಿನ ರೂಪದಲ್ಲಿ ದರ್ಶನ ನೀಡಿ ಅಚ್ಚರಿ ಮೂಡಿಸುತ್ತದೆ. ಹಾಗೆಯೇ ಇಲ್ಲಿನ ವಿಸ್ಮಯಕಾರಿ ಸ್ಥಳದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಹೇಳಿಕೊಳ್ಳಲಾಗದಂಥ ನೋವುಗಳಿದ್ದರೂ ಇಲ್ಲಿನ ವಿಸ್ಮಯಕಾರಿ ಸ್ಥಳದಲ್ಲಿ ಬಗೆಹರಿದೇ ತೀರುತ್ತಿದೆ. ವೈಯಕ್ತಿಕವಾಗಿ ನಾನು ನನ್ನದೇ ಆದ ಸಮಸ್ಯೆಗಳನ್ನ ಇಟ್ಕೊಂಡು ನಾನು ಕೇಳ್ಕೊಂಡಿದ್ದೀನಿ. ನನಗೂ ಸಾಕಷ್ಟು ಒಳ್ಳೆಯದಾಗಿದೆ. ಇಬ್ಬರ ಹೆಸರು ಡಾಕ್ಟರ್ ಜಗದೀಶ್ ಅಂತ. ಕಾಲೇಜೊಂದರಲ್ಲಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿರೋ ಇವರ ಪತ್ನಿಗೆ ಹೊಟ್ಟೆಯಲ್ಲಿ ಗಡ್ಡೆಯೊಂದು ಬೆಳೆದು ಶಸ್ತ್ರಚಿಕಿತ್ಸೆ ಮಾಡಿಸುವಂತಾಯಿತು. ಹಾಗೆಯೇ ಕೆಲ ದಿನಗಳು ಕಳೆದಂತೆ ಶಸ್ತ್ರಚಿಕಿತ್ಸೆ ಮಾಡಿದ ಸ್ಥಳದಲ್ಲಿಯೇ ಮತ್ತೊಮ್ಮೆ ಅದೇ ರೀತಿಯ ಗೆಡ್ಡೆಯೊಂದು ಬೆಳೆದು ವೈದ್ಯರ ಬಳಿ ಪರೀಕ್ಷಿಸಿದಾಗ ವೈದ್ಯರುಗಳು ಆಪರೇಷನ್ ಮಾಡದೆ ಬೇರೆ ವಿಧಿಯೇ ಇಲ್ಲ, ಆಪರೇಷನ್ ಮಾಡದಿದ್ರೆ ನಿಮ್ಮ ಪತ್ನಿ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿಬಿಟ್ರು. ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗಿತ್ತು. ಅಸಿಸ್ಟ್ನಿಂದ ಡಾಕ್ಟರ್ ಇದ್ದರು, ನಾವು ಶಿವಮೊಗ್ಗದಲ್ಲಿ ಇರಬೇಕಾದ್ರೆ ಅಲ್ಲಿ ಆಪರೇಷನ್ ಆಗಿತ್ತು. ನಂತರ ಅದು ಮತ್ತೆ ಬೆಳೆದಿತ್ತು. ನಾನು ದಾಡಕ್ಕೆ ಟ್ರಾನ್ಸ್ಫರ್ ಆಗಿ ಹೋದಾಗ ಅಲ್ಲಿ ಡಾಕ್ಟರ್ಸ್ ಎಲ್ಲ ನಾನು ಭೇಟಿಯಾದಾಗ ಅವರೆಲ್ಲ ಹೇಳಿದರು, ಇಲ್ಲ ನಿಮಗೆ ಅದು ಆಪರೇಷನ್ ಇಲ್ಲದೇ ಬೇರೆ ದಾರಿನೇ ಇಲ್ಲ ಅಂತ. ಹಾಗೆ ತಮ್ಮ ಪತ್ನಿಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಇಲ್ಲದಿದ್ದರೆ ಅವರ ದೇಹಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ ವೈದ್ಯರ ಮಾತನ್ನು ಕೇಳಿ ಚಿಂತಿಸುತ್ತಾ ಕುಳಿತಿದ್ದಾಗ ಸ್ನೇಹಿತರೊಬ್ಬರು ಸಲಹೆ ನೀಡಿದ್ದು, ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಹೋಗಿ ನಿನ್ನ ಕಷ್ಟವನ್ನು ತಿಳಿಸಿ ಬಾ ಎಂದು. ಹಾಗೆ ಸ್ನೇಹಿತರ ಸಲಹೆಯಂತೆ ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಆಗಮಿಸಿದ ಇವರು ಬೇಡಿದ್ದು, ನನ್ನ ಪತ್ನಿಗೆ ಇರುವಂಥ ದೇಹದಲ್ಲಿನ ಸಮಸ್ಯೆ ಇಲ್ಲದಂತಾಗಬೇಕು, ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂತಾಗಬೇಕು, ಮಕ್ಕಳ ಭಾಗ್ಯ ನೋಡುವಂತಾಗಬೇಕು ಎಂದು. ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಬಂದು ತನ್ನ ನೋವನ್ನು ತಿಳಿಸಿದ ಇವರಿಗೆ ಕೆಲವೇ ಕೆಲವು ದಿನಗಳಲ್ಲಿ ಒಂದು ವಿಸ್ಮಯ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಆ ಒಂದು ಅಚ್ಚರಿಯೇ, ಆ ಒಂದು ವಿಸ್ಮಯವೇ ಇವರ ಪತ್ನಿಯ ಹೊಟ್ಟೆಯಲ್ಲಿ ಬೆಳೆದಿದ್ದಂಥ ಗೆಡ್ಡೆ ಇದ್ದಕ್ಕಿದ್ದ ಹಾಗೆ ಕರಗಿ ಹೋಗಿದ್ದು. ಆಪರೇಷನ್ ಆಗಲಿಲ್ಲ, ಮತ್ತೆ ನಾನು ಇದು ಮಾಡಿದೆ, ಯಾವುದು ಅದನ್ನು ಡಾಕ್ಟ್ರಿಗೆ ಮತ್ತೆ ತೋರಿಸಿದ್ವಿ. ತೋರಿಸಿದ ತಕ್ಷಣ ಸಿಸ್ಟ್ ಆಗಲೇ ಕಡಿಮೆ ಆಗಿಬಿಟ್ಟಿತ್ತು. 6 ವಾರ ನಂತರ ನಾನು ಅದನ್ನು ಮತ್ತೆ ಡಯಾಗ್ನೋಸ್ ಮಾಡಿಸಿದೆ, ಸಿಸ್ಟ್ ಮತ್ತೆ ಕಡಿಮೆ ಆಗಿತ್ತು. ಸುಮಾರು 6 mm ದೊಡ್ಡದಾಗಿತ್ತು ಅದು ಆ ಟೈಮ್ನಲ್ಲಿ.
ಅದು ನಾನು ಇಲ್ಲಿಗೆ ಬಂದು ಹೋದ್ಮೇಲೆ ಆಫ್ಟರ್ 6 ವೀಕ್ಸ್ ನಾನು ಅದನ್ನು ಡಯಾಗ್ನೋಸ್ ಮಾಡಿಸಿದ ಮೇಲೆ ಭಾಳ ಕಡಿಮೆ ಆಯಿತು. ಹಾಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ನೋವಿಲ್ಲದಂಥ ಅನುಭವಗಳು ಇವರ ಪತ್ನಿಯ ಗಮನಕ್ಕೆ ಬರುತ್ತಿದ್ದಂತೆ ವೈದ್ಯರ ಬಳಿ ಹೋದ ಇವರು ಪರೀಕ್ಷಿಸಿದಾಗ ಯಾವುದೇ ರೀತಿಯ ಗೆಡ್ಡೆ ಇವರ ಹೊಟ್ಟೆಯಲ್ಲಿ ಇಲ್ಲ ಎಂದು ತಿಳಿಯುತ್ತಿದ್ದಂತೆ ಆಶ್ಚರ್ಯಚಕಿತರಾದ ವೈದ್ಯರು, ನಾವು ಈ ರೀತಿಯ ವಿಸ್ಮಯವನ್ನು ನಂಬಲು ಸಾಧ್ಯವೇ ಆಗುತ್ತಿಲ್ಲ, ಇದು ನಿವಾರಣೆಯಾದುದಾದರೂ ಹೇಗೆ? ಈ ರೀತಿಯ ಸಮಸ್ಯೆ ಶಸ್ತ್ರಚಿಕಿತ್ಸೆ ಮಾಡದೇ ವಿಧಿಯೇ ಇಲ್ಲ. ಈ ರೀತಿಯಾಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನಿವಾರಣೆಯಾಗಿರುವುದನ್ನು ನಾವು ನಂಬಲು ಅಸಾಧ್ಯ ಎಂದು ವೈದ್ಯರು ತಿಳಿಸುವಂತಾಗಿತ್ತು. ಇಲ್ಲ, ನನಗೆ ಇದನ್ನು ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ನಂಬಕ್ಕಾಗ್ತಾ ಇಲ್ಲ, ಮತ್ತು ನೀವು ಏನು ಮಾಡಿದ್ರಿ ಏನಂತ ಕೇಳಿದ್ರು ಅವ್ರಿಗೆ. ನಮಗೆಲ್ಲ ನಾವು ಈ ಥರ ಅಂತ ಹೇಳಿದೆ ಡಾಕ್ಟ್ರಿಗೆಲ್ಲ. ಅದು ಇದನ್ನು ನಂಬಕ್ಕಾಗ್ತಿಲ್ಲ ನಮಗೆ, ಆಪ್ರೇಷನ್ ಇಲ್ಲದೇ ಬೇರೆ ದಾರಿನೇ ಇರಲಿಲ್ಲ, ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ನಮಗೆ ಸುಮಾರು 5-6 ಜನ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದರು. ಅವರೆಲ್ಲರೂ ಅದನ್ನೇ ಹೇಳಿದರು, ಇದಕ್ಕೆ ಆಪ್ರೇಷನ್ ಇಲ್ಲದೇ ಬೇರೆ ದಾರಿನೇ ಇಲ್ಲ. ಹಾಗೆ ಇವರಿಗಿದ್ದ ಸಮಸ್ಯೆ ನಿವಾರಣೆಯಾದಂತೆ 1 ವರ್ಷದಲ್ಲಿ ಒಂದು ಗಂಡು ಮಗುವನ್ನು ನೋಡುವಂತಾಯಿತು. ಯಾವುದೇ ಸಮಸ್ಯೆ ಇಲ್ಲದೆ ಮುಂದಿನ ಕೆಲ ವರ್ಷಗಳಲ್ಲಿ ಮತ್ತೊಂದು ಮಗುವನ್ನು ಪಡೆಯುವಂತಾಯಿತು. ತಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಬೇಡಿದ್ದು ನೆರವೇರುತ್ತಾ ಸುಖ ಜೀವನ ನಡೆಸುವಂತಾಗಿತ್ತು. ಪ್ರತಿ ಸರ್ನೇ ಇಲ್ಲಿ ಬರ್ತೇನೆ, ನಮ್ಮ ಸಿಸ್ಟರ್ ಇದ್ದಾರೆ ಅವ್ರ ಮನೆಗೆ ಬಂದು ಅಲ್ಲಿಂದ ಈ ಕಡೆ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಸರ್ನೂ ಬಂದು ಹೋಗ್ತೀನಿ, ಮತ್ತು ಏನೋ ಒಂದು ನೆಮ್ಮದಿ ನಾನು ಏನು ಅಂದ್ಕೊಂಡಿರ್ತೀನಲ್ಲ ಕೆಲಸ ಆಗುತ್ತೆ. ಹಾಗೆ ಇಲ್ಲಿನ ಒಂದು ಸ್ಥಳದಲ್ಲಿ ಬೇಡಿದಂತೆ ಕಾಣಿಸಿಕೊಳ್ಳುವ ಇಲ್ಲಿನ ವಿಸ್ಮಯಕಾರಿ ನಾಗರ ಹಾವು ಒಂದು ಬಾರಿ ಕಾಣಿಸುವಂತೆ ಮತ್ತೊಂದು ಬಾರಿ ಇಲ್ಲಿ ಕಾಣಿಸುವುದಿಲ್ಲ. ಮತ್ತೆ ಮತ್ತೆ ಕಾಣಿಸಿದಂತೆಲ್ಲ ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಂಡು ವಿಸ್ಮಯಗಳನ್ನು ಸೃಷ್ಟಿಸುತ್ತಿದೆ. ಇವರ ಹೆಸರು ಬಿಪಿ ನಾಗರಾಜ್ ಅಂತ. ಇವರಿಗೆ 2 ಹೆಣ್ಣು ಮಕ್ಕಳಿದ್ದು ಮೊದಲ ಮಗಳನ್ನು ತನ್ನ ಸ್ವಗ್ರಾಮದಲ್ಲಿಯೇ ಇವರ ಇಚ್ಛೆಯಂತೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ 2ನೇ ಮಗಳನ್ನು ತಮ್ಮ ಇಚ್ಛೆಯಂತೆ ಒಳ್ಳೆಯ ವಿದ್ಯಾವಂತ ಸರ್ಕಾರಿ ಕೆಲಸದಲ್ಲಿರೋ ವ್ಯಕ್ತಿಗೆ ನೀಡಬೇಕು. ಸಂಬಂಧದಲ್ಲಿ ನಾನು ನನ್ನ ಮಗಳಿಗೆ ವರವನ್ನು ತರಬಾರದು ಎಂದು ತೀರ್ಮಾನಿಸಿ ವರನನ್ನು ಹುಡುಕುವಂತಾಯಿತು. ನನಗೆ 2 ಹೆಣ್ಮಕ್ಳು. 2 ಹೆಣ್ಮಕ್ಳು ಅಂತಂದರೆ ಒಬ್ಬ ಮಗಳನ್ನು ಇಲ್ಲೇ ಇವ್ರ ಮಗನಿಗೆ ಕೊಟ್ಟಿದ್ದೀನಿ, ಇನ್ನೊಬ್ಳು ಮದುವೆ ಮಾಡೋಕ್ಕೆ ಅದು ಎಷ್ಟು ಗಂಡು ನೋಡಿದ್ನೋ ನನಗೆ ಗೊತ್ತಲ್ಲ, ನನ್ನ ಸಂಬಂಧಕ್ಕೆ ಕೊಡೋಕ್ಕಾದು ಅಂತ. ಹಾಗೆ ತಮ್ಮ ಮಗಳಿಗೆ ಒಳ್ಳೆಯ ವರನನ್ನು ಹುಡುಕುತ್ತಿದ್ದಂತೆ ಇಂಜಿನಿಯರಿಂಗ್ ಮಾಡಿದ್ದಂಥ ಸ್ವಂತ ಊರಿನ ಹುಡುಗನಿಗೆ ಮಾತುಕತೆ ಮಾಡಿದರು. ಆದರೆ ಅದು ಇವರ ಆಶೆಯಂತೆ ನೆರವೇರದಂತಾಗಿ ಮದುವೆಯನ್ನು ಆ ಹುಡುಗನೊಂದಿಗೆ ರದ್ದುಗೊಳಿಸಿದರು. ಹಾಗೆ ಬೆಂಗಳೂರಿನ ಯುವಕನೊಂದಿಗೆ ನಿಶ್ಚಿತಾರ್ಥ ಮುಗಿಸಿ ಮದುವೆಯ ದಿನಾಂಕವನ್ನು ಗೊತ್ತುಪಡಿಸುತ್ತಿದ್ದಂತೆ ಆ ಯುವಕನೊಂದಿಗೂ ಮದುವೆ ಬೇಡ ಎಂದು ರದ್ದುಗೊಳಿಸುವಂತಾಯಿತು. ಗಂಡಿನ ಮನೆಯವರಿಂದ ಯಾವುದೇ ತೊಂದರೆ ಇಲ್ಲದಿದ್ರೂ ಇದ್ದಕ್ಕಿದ್ದ ಹಾಗೆ ಇವರು ಮನಸ್ಸನ್ನು ಬದಲಾಯಿಸುವಂತಾಯಿತು. ಇದೇ ಊರಲ್ಲಿ ಒಬ್ಬ ಇಂಜಿನಿಯರಿಗೆ ಮಾತು ಮುಗಿಸಿದ್ದೆ ಅವಳನ್ನು, ಅದನ್ನು ಕಿತ್ತಾಯ್ತು. ಇನ್ನು ಬೆಂಗಳೂರಿನಲ್ಲಿ ಒಂದು ಎಂಗೇಜ್ಮೆಂಟ್ ಮಾಡಿದೆ, ಎಂಗೇಜ್ಮೆಂಟ್ ಮಾಡಿ ಅದನ್ನು ಕಿತ್ತಾಯ್ತು. ಅದು ಇನ್ನೂ ಸುಮಾರು ಮಾತುಕತೆ ಮುಗಿಸಿ ಅದು ಇಷ್ಟು ಅಷ್ಟು ಅಂತ ಹೇಳಲ್ಲ, ಅವ್ರ ಕಡೆಯಿಂದ ಒಂದು ಚೂರು ದೋಖ ಇಲ್ಲ, ಯಾರೋ ಗಂಡರ ಕಡೆಯಿಂದವ, ಎಲ್ಲ ನನ್ನಿಂದಲೆಯ. ಹ್ಞೂ, ಎಲ್ಲ ಆಗತ್ತೆ ಕೊನೆಗೆ ಏ ಛತ್ ಇದು ಬೇಡ, ಎಲ್ಲ ಕೊನೆ ಎಂಗೇಜ್ಮೆಂಟ್ ಮಾಡಿ ಬೇಡ ಅಂದ್ಬಿಟ್ಟಿದ್ದೀನಿ. ಹಾಗೆಯೇ ಇವರ 2ನೇ ಮಗಳಿಗೆ ಗಂಡುಗಳು ಸಿಗದಿದ್ದಾಗ ವರ ಶೋಧನೆಯನ್ನು ಮುಂದುವರಿಸಿದ ಇವರಿಗೆ ಉನ್ನತ ಕೆಲಸದಲ್ಲಿದ್ದವರು ವಿದ್ಯಾವಂತ ಯುವಕರು ಬಂದರೂ ಸಹ ಎಲ್ಲ ರೀತಿಯಾಗಿ ಒಪ್ಪಿಕೊಂಡರು. ಇವರೇ ಎಲ್ಲರನ್ನೂ ವಿರೋಧಿಸುವಂತಾಯಿತು. ಹೀಗೆ ವರನನ್ನ ಆಯ್ಕೆ ಮಾಡುವುದರಲ್ಲಿ 3-4 ವರ್ಷಗಳೇ ಕಳೆದು ಹೋದವು. ನಾವು 3 ವರ್ಷ 4 ವರ್ಷದಿಂದಲೂ ಹುಡುಕಿದ್ದೀನಿ. ಗಂಡು ಬಂದವು ಒಂದೂ ಕೂಡ ಬೇಡ ಅಂದಿಲ್ಲ. ಇಂಜಿನಿಯರ್ ಬಂದವ್ರೆ, ಡಾಕ್ಟ್ರ್ ಬಂದವ್ರೆ, ಪ್ರತಿಯೊಬ್ಬರು ಒಳ್ಳೆ ಅಫಿಷಿಯಲ್ಸ್ಗಳು ಬಂದವ್ರೆ, ಅಪಾಯಿಂಟಲ್ಲಿರೋ ಗಂಡುಗಳು ಬಂದವ್ರೆ, ಅವ್ರು ಯಾರು ಒಬ್ಬರು ಬೇಡ ಅಂದಿಲ್ಲ. ಎಲ್ಲ ನಾವೇ ತೆಗೆದಾಕಿದ್ದೀವಿ, ಎಲ್ಲ ನಾವೇ ಕಿತ್ತಾಕಿರೋದು. ಅದು ಏನು ನನಗೆ ಗೊತ್ತಿಲ್ಲ.
ವರ್ಷಗಳು ಕಳೆದು ಹೋಗುತ್ತಿದ್ದಂತೆ ಮತ್ತೊಂದು ವರನನ್ನು ಆಯ್ಕೆ ಮಾಡಿದ ಇವರು. ಮದುವೆಗಿಂತಲೂ ಹೆಚ್ಚಾಗಿ ನಿಶ್ಚಿತಾರ್ಥವನ್ನು ಊರಿನ ಜನರೆಲ್ಲರೂ ಮೆಚ್ಚುವಂತೆ ಮಾಡುವಂತಾಯಿತು. ಗ್ರಾಮದ ಜನರೆಲ್ಲರೂ ತಾಳಿಯೊಂದನ್ನು ಕಟ್ಟಿದ್ದರೆ ಸಾಕಾಗಿತ್ತು, ಅಷ್ಟು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿದೆಯಲ್ಲ ಎಂದು ಮಾತನಾಡಿಕೊಳ್ಳಲು ಆರಂಭಿಸಿದ್ರು. ಆದರೆ ಅಲ್ಲೂ ಸಹ ಇವರ ಮನಸ್ಸಿನ ಸ್ಥಿತಿಯಿಂದ ಮದುವೆ ನಡೆಯದಂತಾಯಿತು. ಆಮೇಲೆ ಬೆಂಗಳೂರಿನವರು ಇಲ್ಲಿ ಎಂಗೇಜ್ಮೆಂಟ್ ಮಾಡಿದೆ ನಮ್ಮೂರನೇ ಅಲ್ಲಿ, ಆ ಬೆಂಗಳೂರಿಂದ ಬಂದು ಎಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡು ಅವರು ಬಸ್ಸಿಂದ ಬಂದು ಬಸ್ ಗೀಸ್ ಎಲ್ಲ ಮಾಡ್ಕೊಂಬಂದು ಆ ಎಂಗೇಜ್ಮೆಂಟ್ ಮಾಡಿದ್ವಲ್ಲ, ಅಯ್ಯೋ ನಿಮ್ಮ ಮನೆಗೆ ಆವಾಗ ಒಂದು ಮಾಂಗಲ್ಯ ಕಟ್ಸಿದ್ರು ಮುಗಿದೋಗಲ್ಲ ಇಷ್ಟೊಂದು ಚೆನ್ನ ಮಾಡಿದೆಯಲ್ಲ ಅಂತ ಅಂದ್ಕೊಂಡು ಅವ್ರನ್ನ ಹಳ್ಳಿ ಜನ ಎಲ್ಲವ. ಆದರೆ ಮಾಂಗ ಅವರು ಮನೆಜಯ ಮಾಡ್ಕೊಂಡು ಹತ್ಲ ಹೋದ್ಮೇಲೆ ಇಲ್ಲ ನಾನು ಹೆಣ್ಣು ಕೊಡೋಕ್ಕಲ್ಲ ಅಂತ ಹೇಳ್ಕೊಳ್ಳಿ ಹೋಗಿ ಹೇಳಿ ಬಂದೆ ನಾನು. ನಾನಾ ರೀತಿಯ ಚರ್ಮ ಕಾಯಿಲೆಗಳನ್ನು, ಮಾನಸಿಕ ವೇದನೆಗಳನ್ನು, ನಮ್ಮ ಗರಿವಿಲ್ಲದೆ ನಮ್ಮೊಳಗಿರೋ ದೋಷಗಳನ್ನು ನಿವಾರಣೆ ಮಾಡುತ್ತಿರೋ, ಬೇಡಿದಂತೆ ಮನಸ್ಸೋ ಇಚ್ಛೆಯನ್ನು ಈಡೇರಿಸುತ್ತಿರೋ ಆ ವಿಸ್ಮಯಕಾರಿ ಶಕ್ತಿಯಾದರೂ ಯಾವುದು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.